ಹಾಯ್, ನಾನು ಶರ್ಮಿಳಾ ನಿಕೋಲೆಟ್, ಪ್ರೊಫೆಷನಲ್ ಗೋಲ್ಫರ್. ಸೂರ್ಯ ನಮಸ್ಕಾರ ನಿಮ್ಮ ದಿನ ಮತ್ತೆ ಯೋಗಾಭ್ಯಾಸ ಶುರು ಮಾಡೋಕೆ ಒಳ್ಳೆ ವಿಧಾನ. ಇವತ್ತು ನಾನು ಹೇಗ್ ಮಾಡ್ತೀನಿ ಅಂತ ನೀವ್ ನೋಡಿ. ಸೂರ್ಯ ನಮಸ್ಕಾರ ಯೋಗ ಸಾಧನೆಯ ಒಂದು ಮೂಲಭೂತ ಅಡಿಪಾಯ. ಇದನ್ನ ಸುಮಾರು 1000 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಯೋಗಿಗಳು ಕೆಲವು ಚಕ್ರಗಳನ್ನ ಆಕ್ಟಿವೇಟ್ ಮಾಡೋಕೆ ಮತ್ತು ದೇಹದ ಪ್ರತಿಯೊಂದು ಮಾಂಸಖಂಡನ ಸ್ಟ್ರೆಚ್ ಮಾಡೋಕೆ ಇದನ್ನ ಸೂರ್ಯ ಹುಟ್ಟೋ ವೇಳೆಯಲ್ಲೇ ಮಾಡ್ತಿದ್ರು. ಮೊದಲಿಗೆ ಮುಂದೆ ನೋಡುತ್ತಾನಿಲ್ಲಿ ನಮಸ್ತೆ ಪೊಸಿಷನ್ನಲ್ಲಿ. ನಮಸ್ಕಾರಾಸನದಿಂದ ಉಸಿರು ಒಳಗೆಳೆಯುತ್ತಾ ಉತ್ತೀತ ನಮಸ್ಕಾರ ಆಸನಕ್ಕೆ ಬನ್ನಿ. ನಿಶ್ವಾಸದೊಂದಿಗೆ ಪಾದಹಸ್ತಾಸನಕ್ಕೆ ಬನ್ನಿ. ಇಲ್ಲಿ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಆಗುತ್ತೆ. ಉಚ್ಛ್ವಾಸದೊಂದಿಗೆ ಕತ್ತನ್ನ ಸ್ಟ್ರೆಚ್ ಮಾಡುತ್ತಾ ಅಶ್ವಸಂಚಲನಾಸನಕ್ಕೆ ಬನ್ನಿ. ನಿಶ್ವಾಸದೊಂದಿಗೆ ಸಂತೋಲನಾಸನಕ್ಕೆ ಬನ್ನಿ. ಇಲ್ಲಿ ನಿಮ್ಮ ಕೈ ಮತ್ತು ಕೋರ್ ಗಟ್ಟಿಯಾಗುತ್ತೆ. ಇಲ್ಲಿಂದ ಅಷ್ಟಾಂಗ ನಮಸ್ಕಾರ ಮಾಡಿ. ಉಸಿರು ತಗೊಳ್ಳುತ್ತಾ ಭುಜಂಗಾಸನಕ್ಕೆ ಬನ್ನಿ. ಇದರಲ್ಲಿ ನಿಮ್ಮ ಹೊಟ್ಟೆ ಮತ್ತು ಬೆನ್ನಿನ ಹಿಂಭಾಗ ಸ್ಟ್ರೆಚ್ ಆಗುತ್ತೆ. ಉಚ್ಛ್ವಾಸನದೊಂದಿಗೆ ಪರ್ವತಾಸನಕ್ಕೆ ಬನ್ನಿ. ಇದು ನಿಮ್ಮ ಕಾಫ್ ಮಸಲ್ಸ್ನ ಓಪನ್ ಮಾಡುತ್ತೆ ಮತ್ತು ಮೆದುಳಿಗೆ ರಕ್ತ ಸಂಚಲನೆ ಹೆಚ್ಚಿ ನಿಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ಸ್ನ ಚುರುಕುಗೊಳಿಸುತ್ತೆ. ಉಚ್ಛ್ವಾಸದೊಂದಿಗೆ ಅಶ್ವ ಸಂಚಲನಾಸನಕ್ಕೆ ಬನ್ನಿ. ಕತ್ತು ಸ್ಟ್ರೆಚ್ ಆಗಿ ಇದರಲ್ಲಿ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಓಪನ್ ಆಗುತ್ತೆ. ನಿಶ್ವಾಸದೊಂದಿಗೆ ಪಾದಹಸ್ತಾಸನಕ್ಕೆ ಬನ್ನಿ. ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಆಗುತ್ತೆ. ಇಲ್ಲಿ ಉಚ್ಛ್ವಾಸದೊಂದಿಗೆ ಉತ್ತೀತ ನಮಸ್ಕಾರಕ್ಕೆ ಬನ್ನಿ. ಇಲ್ಲಿ ಬೆನ್ನು ಮತ್ತು ಕೋರ್ ಸ್ಟ್ರೆಚ್ ಆಗುತ್ತೆ ಮತ್ತು ನಾವು ಕಡೆಯದಾಗಿ ನಮಸ್ಕಾರಾಸನದಲ್ಲಿ ಸೂರ್ಯ ನಮಸ್ಕಾರ ಮುಗಿಸ್ತೀವಿ. ಸೂರ್ಯ ನಮಸ್ಕಾರ ಹೃದಯಕ್ಕೆ ಬಾಡಿ ಟೋನಿಂಗ್‌ಗೆ ಒಳ್ಳೆಯದು. ಇನ್ನಷ್ಟು ವಿಡಿಯೋಗಳನ್ನ ಎಂಡಿಲ್‌ನಲ್ಲಿ ನೋಡಿ.